नमस्ते गेळेयरे, नानु निम्म सतीश कुमार। गेळेयरे, इवत्तिन वीडियो स्वल्प सीरियस आगिदे, मत्ते ई देशद एकतेगागि इंपार्टेंट कूड आगिदे। गेळेयरे, इवत्तिन वीडियोदल्लि नानु कर्नाटकदल्लि फेस माड्ता इरुव ओंदु मुख्य प्रॉब्लम न बग्गे निम्मोंदिगे डिस्कस माड्ता इदीनि। सो प्लीज ई वीडियोवन्न कोनेय तनक नोडि, मत्ते एल्लरिगू कूड शेर माडि। ನೀವು ನನ್ನಿಂದ ಫ್ರೀಯಾಗಿ ಮುಂದಿನ ಸ್ಟಾಕ್ ಮಾರ್ಕೆಟ್ ಲೆಸನ್ಸ್ಗಳನ್ನು, ಮನಿ ಇನ್ವೆಸ್ಟ್ಮೆಂಟ್ ಲೆಸನ್ಗಳನ್ನು ಕಲಿಯಬೇಕೆಂಬ ಆಸೆಯನ್ನು ಹೊಂದಿದ್ದರೆ ನನಗೆ ಸಪೋರ್ಟ್ ಮಾಡಿ। ಇಲ್ಲ, ನೀವು ಬೇರೆ ರಾಜ್ಯದವರು, ನಮಗೇನು ಇಂಪಾರ್ಟೆಂಟ್ ಇಲ್ಲ, ಹಾಳಾಗೋಗಿ ಅನ್ನೋ ಹಂಗಿದ್ರೆ ನನ್ನ ಚಾನಲನ್ನು ನೋಡೋಕ್ಕೂ ಹೋಗಬೇಡಿ, ನನಗೆ ಸಪೋರ್ಟ್ ಮಾಡೋಕ್ಕೂ ಹೋಗಬೇಡಿ। ಸೊ ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತಾ ಇದ್ದೀನೋ ಅದನ್ನು ಕೇರ್ಫುಲ್ಲಾಗಿ ಸ್ವಲ್ಪ ಪೇಷನ್ಸ್ ಕೊಟ್ಟು ಕೇಳಿ, ಮತ್ತು ಈ ಪ್ರಾಬ್ಲಮ್ಮು ಸಾಲ್ವ್ ಆಗೋ ತನಕ ಈ ವಿಡಿಯೋವನ್ನು ಶೇರ್ ಮಾಡಿ। ಗೆಳೆಯರೇ, ನಾನು ಕರ್ನಾಟಕದ ಬೆಳಗಾವಿ ಗಡಿ ಜಿಲ್ಲೆಯಲ್ಲಿ ನಮ್ಮ ರೋರಿಂಗ್ ಕ್ರಿಯೇಷನ್ಸ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ರೋರಿಂಗ್ ಇಂಡಿಯಾ ಅನ್ನೋ ಟೂರಿಸಂ ಪ್ರಾಜೆಕ್ಟ್ನಲ್ಲಿ ಇಲ್ಲಿರುವ ಎಲ್ಲ ಟೂರಿಸ್ಟ್ ಪ್ಲೇಸಸ್ಗಳನ್ನು ಕವರ್ ಮಾಡ್ತಾ ಇರುವೆ। ಈಗಾಗಲೇ ನಾನು ಬೆಳಗಾವಿಯಲ್ಲಿರುವ ಮೂರು ತಾಲೂಕುಗಳಲ್ಲಿ ಬರುವ ಎಲ್ಲ ಟೂರಿಸ್ಟ್ ಪ್ಲೇಸಸ್ಗಳನ್ನು ಸಕ್ಸಸ್ಫುಲ್ ಆಗಿ ಕವರ್ ಮಾಡಿರುವೆ। ಯೂಟ್ಯೂಬ್ ಚಾನಲ್ ಕೂಡ ರಿಲೀಸ್ ಆಗಿದೆ, ಜನ ಕೂಡ ನೋಡ್ತಾ ಇದ್ದಾರೆ। ಬಟ್ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ನಾನು ಇರೋದು ಮಹಾರಾಷ್ಟ್ರದಲ್ಲಿ, ನಮ್ಮ ಎಲ್ಲ ವೆಹಿಕಲ್ಸ್ಗಳಿರೋದು ಮಹಾರಾಷ್ಟ್ರದಲ್ಲಿ, ನಮ್ಮ ಟೀಮ್ ಮೆಂಬರ್ಸು, ಎಡಿಟರ್ಸು, ಎಲ್ಲ ಗಾಡಿಗಳಿರೋದು MH ಪಾಸಿಂಗೆ। ಸೊ ನಾವು ಕರ್ನಾಟಕಕ್ಕೆ ಬರಬೇಕತ್ತಂದರೆ ಎಲ್ಲಿಂದ ಬರ್ತೀವಪ್ಪ ಅಂತಂದರೆ, ಸಾಂಗ್ಲಿ ಮಿರಜ್ ವಾಯಾ ಟು ಕಾಗವಾಡ, ಕಾಗವಾಡಿಗೆ ಬರ್ತೀವಿ। ಇಲ್ಲಿಂದ ನಾವು ಕಾಗವಾಡದಿಂದ ಎಂಟರ್ ಆಗಿ ಬಿಜಾಪುರಕ್ಕೆ ಹೋಗ್ಬೇಕಂದ್ರೂ ಅಥಣಿ ತಾಲೂಕು ಮೇಲಿಂದನೇ ಹೋಗಬೇಕು। ಬೇರೆ ಕಡೆ ಗೋಕಾಕು ಈ ಥರ ಎಲ್ಲ ಟೂರಿಸ್ಟ್ ಪ್ಲೇಸಸ್ಗಳಿಗೆ ಹೋಗ್ಬೇಕಂತಂದರೆ ಅಥಣಿ ತಾಲೂಕಿಂದನೇ ಹೋಗಬೇಕು। ಬಟ್ ಈ ರೀತಿ ಹೋಗೋವಾಗ ನಮಗೆ ಪ್ರತಿ ಸಲ ಏನೋ ಒಂದು ಹೆರಾಸ್ಮೆಂಟ್ ಫೇಸ್ ಆಗುತ್ತದೆ ಅಂತಂದರೆ, ಅಥಣಿಯಲ್ಲಿ ಎಲ್ಲೂ ಕೂಡ ರೋಡ್ಗಳು ಚೆನ್ನಾಗಿಲ್ಲ। ಸೊ ನೀವು ಬೆಳಗಾವಿ ಟು ಬಿಜಾಪುರ ಟ್ರಾವೆಲ್ ಮಾಡಿ ಇಲ್ಲಿರುವ ರೋಡ್ಗಳ ಪರಿಸ್ಥಿತಿ ಗೊತ್ತಾಗುತ್ತೆ। ಒಬ್ಬನೂ ಕೂಡ ರಿಸ್ಪಾನ್ಸಿಬಲ್ ಆಗಿರುವ ಆಫೀಸರ್ ಇಲ್ಲ। ಟೂರಿಸಂ ಆಫೀಸರು ಈ ಜಿಲ್ಲೆಗಳಿಗೆ ಅಪಾಯಿಂಟೆಡ್ ಆಗಿದ್ದಾರಾ ಅಥವಾ ಇಲ್ವಾ, ಇವ್ರ ಆಫೀಸ್ ಎಲ್ಲಿದೆ, ಸೊ ಯಾವನಿಗೂ ಕೂಡ ಗೊತ್ತಿಲ್ಲ। ಆಫೀಸ್ಗೆ ಹೋಗಿ ಕೇಳಿದರೆ ಯಾವತ್ತೂ ಕೂಡ ಆಫೀಸರ್ ಇರಲ್ಲ। ಸೊ ಅಥಣಿಯಲ್ಲಿ ರೋಡ್ ಸರಿ ಇಲ್ಲ, ಎಲ್ಲಿಯೂ ಕೂಡ ಸಿಟಿ ಎಂಟ್ರ್ ಆಗೋಗುವ ಸಿಗ್ನಲ್ಸ್ ಇಲ್ಲ, ಪರ್ಟಿಕ್ಯುಲರ್ ಆಗಿ CCTV ಕ್ಯಾಮ್ರಾಗಳು ಕೂಡ ಇಲ್ಲ। ಸೊ ಯಾವಾಗ ನಾವು ಈ ಅಥಣಿ ಸಿಟಿಗೆ ಎಂಟ್ರ್ ಆಗ್ತಾ ಇರ್ತೀವೋ, ಸಿಕ್ಕಲ್ಲೆಲ್ಲ ಈ ಬಾರ್ಡರ್ ಏರಿಯಾಗಳಲ್ಲಿ ಪೊಲೀಸರು ಹಪ್ತ ವಸೂಲಿಯನ್ನು ಮಾಡೋಕ್ಕೆ ದಂಧೆಯನ್ನು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ। ಸೊ ನಾನಿದನ್ನು 2-3 ವರ್ಷದಿಂದ ಸೇಮ್ ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದ್ದೀನಿ। ಸೊ ಕರ್ನಾಟಕಕ್ಕೆ ಬರೋ ಟೂರಿಸ್ಟ್ಗಳಿಂದ, ಎಸ್ಪೆಷಲಿ ಮಹಾರಾಷ್ಟ್ರ ಪೀಪಲ್ಸ್ಗಳಿಂದ ಸುಮ್ಮನೆ ಅನಾವಶ್ಯಕವಾಗಿ ಟಾರ್ಚರ್ ಮಾಡ್ತಾರೆ। ಸೊ ಇವತ್ತು ನಾನು ಡ್ರೈವ್ ಮಾಡೋವಾಗ ನಿಯರ್ ಟು ಅಥಣಿ ಸಿಟಿ ನೀರು ಕುಡಿಯೋಕ್ಕಂತ ನಿಲ್ಲಿಸಿದ್ದೆ। ಸೊ ನೀರು ಕುಡಿದ್ಬಿಟ್ಟು ನಾನು ಸೀಟ್ ಬೆಲ್ಟ್ ಹಾಕ್ದಂಗೆ ಹಂಗೆ ಡ್ರೈವ್ ಮಾಡಿದೆ। ಅಥಣಿಯಲ್ಲಿ ಎಲ್ಲೂ ಕೂಡ ಟ್ರಾಫಿಕ್ ಪೊಲೀಸರೇ ಅಪಾಯಿಂಟ್ಮೆಂಟ್ ಆಗಿರಲ್ಲ। ಈಗ ಶುಗರ್ ಫ್ಯಾಕ್ಟ್ರಿಗಳು ಸ್ಟಾರ್ಟ್ ಆಗಿವೆ, ಕಬ್ಬಿನ ಗಾಡಿಯವರೆಲ್ಲ ಲೋಡ್ ಹೋಗ್ತಾ ಇರ್ತಾರೆ, ಎಷ್ಟೋ ಜನ ಬೈಕರ್ಸ್ಗಳು ಸಾಯ್ತಾ ಇರ್ತಾರೆ ಅಂದರೂ ಕೂಡ ಒಬ್ಬ ಟ್ರಾಫಿಕ್ ಪೊಲೀಸು ಅಲ್ಲಿ ಕೆಲಸ ಮಾಡೋಕ್ಕಿರಲ್ಲ। ಬಟ್ಟು ಸಿವಿಲ್ ಪೊಲೀಸ್ಗಳು ಸಿವಿಲ್ ಡ್ರೆಸ್ಸಲ್ಲಿ ತಮ್ಮ ಬ್ಯಾಚ್ಗಳನ್ನು ಮುಚ್ಚಿಟ್ಬಿಟ್ಟು, ಹೆಸರು ಹೇಳ್ದಂಗೆ, ಮಹಾರಾಷ್ಟ್ರದಿಂದ ಬರೋ ಗಾಡಿಗಳಿಗೆ ಟಾರ್ಚರ್ ಮಾಡಿಬಿಟ್ಟು ದುಡ್ಡು ಕೊಡಿ ಅಂತೇಳಿ ಕೇಳ್ತಾರೆ। ಸೊ ನಾನಿಲ್ಲಿ ಸೀಟ್ ಬೆಲ್ಟ್ ಹಾಕಿಲ್ಲ ಅನ್ನೋದನ್ನು ಓಪನ್ ಟು ಓಪನ್ ಆಗಿ ಒಪ್ಕೋತಾ ಇದ್ದೀನಿ, ಸರಿನಾ? ಸೀಟ್ ಬೆಲ್ಟ್ ಹಾಕಿಲ್ಲಪ್ಪ ಅಂತಂದರೆ ಫೈನ್ ಹಾಕಿ ರೆಸಿಪ್ಟ್ ಕೊಡಿ, ಆನ್ಲೈನಲ್ಲಿ ಪೇ ಮಾಡೋಕ್ಕೆ ಆಪ್ಷನ್ಸ್ ಇದೆ। ಸೊ ನಾವು ಪುಣೆಯಲ್ಲಿ, ಮುಂಬೈಯಲ್ಲಿ ಒಂದೊಂದು ಸಿಗ್ನಲ್ ಜಂಪ್ ಮಾಡಿದಾಗ ಫ್ಲೈಓವರ್ ಮೇಲೆ ಅದು 5,000-2,000 ಫೈನ್ ಆಗುತ್ತೆ, ಸರಿನಾ? ಯಾರೂ ಕೂಡ ಕ್ಯಾಶಲ್ಲಿ ದುಡ್ಡು ಇಟ್ಕೊಂಡು ಓಡಾಡಲ್ಲ। ರೋಡ್ ಮಿನಿಸ್ಟ್ರಿಯಿಂದಲೂ ಕೂಡ ಒಂದು ಏನೋ ಗೈಡ್ಲೈನ್ಸ್ ಇದೆ, ನಿಮ್ಮ ಹತ್ರ ಕ್ಯಾಶಲ್ಲಿ ಪೇ ಮಾಡೋಕ್ಕೆ ದುಡ್ಡು ಇರದಿದ್ದರೆ ನೀವು ಆನ್ಲೈನಲ್ಲಿ ಪೇ ಮಾಡ್ಬೋದು ಅಂತಿದೆ। ಸೊ ಆದರೂ ಕೂಡ ಇಲ್ಲಿ SI ಆಗಿರ್ಬೋದು, ಕಾನ್ಸ್ಟೇಬಲ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಏನು ಮಾಡ್ತಾರಪ್ಪ ಅಂತಂದರೆ, ಸೊ ಇವ್ರಿಗೆ ಯಾವಾಗ ದುಡ್ಡು ಕಮ್ಮಿ ಬೀಳತ್ತೋ ಅಥವಾ ಇಲ್ಲಿನ ಪೊಲಿಟಿಷಿಯನ್ಸ್ಗಳು ಹೇಳ್ತಾರೋ ಇಷ್ಟು ಕಲೆಕ್ಟ್ ಮಾಡಿ ಕೊಡಿ ಅಂತೇಳಿ ಏನು ಇವ್ರು ಹಗರಣನೋ ಗೊತ್ತಿಲ್ಲ। ಒಟ್ಟಿನಲ್ಲಂತೂ ಪ್ರತಿ ಸಲ ಮಹಾರಾಷ್ಟ್ರದಿಂದ ನಾವು ಇಲ್ಲಿ ಬರೋವಾಗ ನಮಗಂತೂ ಟಾರ್ಚರ್ ಆಗುತ್ತೆ, ಸರಿನಾ? ನಾನು ಸೀಟ್ ಬೆಲ್ಟ್ ಹಾಕಿಲ್ಲ, ಫೈನ್ ಹಾಕಿ ರೆಸಿಪ್ಟ್ ಕೊಡಿ, ಆನ್ಲೈನಲ್ಲಿ ನಾನು ಕಟ್ತೀನಿ ಅಂತಂದರೆ ಅವ್ರು ಅದನ್ನು ತೊಗೊಳಕ್ಕೆ ರೆಡಿ ಇಲ್ಲ, ಕ್ಯಾಶಲ್ಲೇ ಕೊಡ್ಬೇಕಂತ ಸಾಯೋಬ್ರಿಗೆ। ಸೊ ಅವ್ರ ಹೆಸರು ಕರೆಕ್ಟಾಗಿ ನನಗೆ ಗ್ಯಾಸ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಾನು ಹೇಳ್ದನಲ್ಲ ಸರಿಯಾಗಿ ಬ್ಯಾಚ್ ಹಾಕಲ್ಲ, ಹೆಸರು ಹೇಳಲ್ಲ। ಸೊ ಯಾರು ಜನ ಇಲ್ಲದೆ ಇರೋವಂಥ ಪ್ಲೇಸಸ್ಗಳಲ್ಲಿ ಬಂದುಬಿಟ್ಟು ಗಾಡಿ ನಿಲ್ಲಿಸ್ತಾರೆ। ಸೊ ನಾನು ನಿಮಗೆ ಇಳಿದ್ಬಿಟ್ಟು ತೋರಿಸ್ತೀನಿ ಇರೋ ಸಿಚುವೇಶನ್ ಏನಿದೆ, ಅವ್ರ ಗಾಡಿ ಎಲ್ಲಿಂತಂತೇಳಿ, ಸರಿನಾ? ಗೆಳೆಯರೇ, ಈಗ ನಾನು ಅಥಣಿ ನಗರಕ್ಕೆ ಎಂಟರ್ ಆಗುವ ಮಿರಜ್ ರೋಡ್ದಲ್ಲೇ ಇದ್ದೀನಿ। ಸೊ ನನ್ನ ಹಿಂದೆ ಏನು ರೋಡ್ ಹೋಗ್ತಾ ಇದೆ ಅಲ್ಲ, ದಿಸ್ ಈಸ್ ದ ಅಥಣಿ ಮಿರಜ್ ರೋಡ್। ಸೊ ನಾನು ಇಲ್ಲೊಂದು ಗಾಡ ಕಾಣಿಸ್ತಾ ಇದೆ ಅಲ್ಲ, ಅಂಗಡಿ ಥರ, ಸೊ ಇಲ್ಲೇ ಸೈಡಿಗೆ ಗಾಡಿ ಹಾಕಿಬಿಟ್ಟು ನೀರು ಕುಡಿದು ಇಲ್ಲಿಂದಲೇ ಫಾಸ್ಟಾಗಿ ಹೋಗೋವಾಗ ಇದೇ ಎಕ್ಸಾಕ್ಟ್ ಪ್ಲೇಸಲ್ಲೇ ಈ ಥರ
ಇವ್ರು ಎಲ್ಲಿ ಬೇಕಲ್ಲಿ ಅಡ್ಡ ಹಾಕಿಬಿಟ್ಟು ಜನರ ಹತ್ರ ದುಡ್ಡು ಕೇಳೋದು, ರ್ಯಾಶಾಗಿ ಮಾತಾಡೋದು ಈ ಥರ ತುಂಬಾ ನಡೀತಾ ಇದೆ. ಅದು ಕಾಮನ್ ಆಗಿರೋ ಸಂಗತಿಯಾಗಿದೆ. ಈ ಥರ ಜನ ನಿಬಿಡವಾಗಿರುವ ಪ್ರದೇಶಗಳಲ್ಲಿ ಸೈಡಲ್ಲಿ ಗಾಡಿ ಹಾಕ್ಕೊಂಡು ನಿಂತ್ಕೊಂಡ್ಬಿಟ್ಟು ಸೊ ಯಾರ್ಯಾರು ಮಹಾರಾಷ್ಟ್ರದಿಂದ ಬರ್ತಾರೋ ಅವ್ರಿಗೆ ಟಾರ್ಚರ್ ಮಾಡೋದು, ಟೂರಿಸ್ಟ್ಗಳನ್ನೇ ಹಿಡ್ಕೊಂಡು ಟಾರ್ಚರ್ ಮಾಡೋದು. ಸೊ ನೀವು ಟೂರಿಸ್ಟ್ಗಳನ್ನ ಈ ಥರ ಟಾರ್ಚರ್ ಮಾಡಿದ್ರೆ ಎಲ್ಲರ ಜೀವನ ಹೆಂಗೆ ನಡೆಯುತ್ತೆ? ಸರಿನಾ, ಈ ಥರ ಮಾಡೋಕೆ ಹೋದ್ರೆ ಯಾರು ಕರ್ನಾಟಕಕ್ಕೆ ಬರ್ತಾರೆ? ಸರಿನಾ, ಇದು ಈ ರೀತಿ ಮಾಡೋದ್ರಿಂದ ಪೊಲೀಸರು ಅವ್ರ ಮೇಲೆ ಹೈಯರ್ ಆಫೀಸರ್ಗಳ ಪ್ರೆಷರ್ ಇರ್ಬೋದು, ಇಲ್ಲ ಪೊಲಿಟಿಷಿಯನ್ಸ್ಗಳ ಪ್ರೆಷರ್ ಇರ್ಬೋದು, ಅದು ಏನೋ ನಮಗೆ ಗೊತ್ತಿಲ್ಲ. ಬಟ್ ನನಗಂತೂ ಪರ್ಸ್ನಲ್ಲಾಗಿ ಪ್ರಾಬ್ಲಮ್ ಆಗೋದ್ರ ಜೊತೆಗೆ ನಮ್ಮವ್ರಿಗೆಲ್ರಿಗೂ ಕೂಡ ಪ್ರಾಬ್ಲಮ್ ಆಗ್ತಾ ಇದೆ. ನಾನು ನನ್ನ ಗಾಡಿಯಲ್ಲಿ ದುಡ್ಡು ಕೊಟ್ಬಿಟ್ಟು ಡ್ಯಾಶ್ ಕ್ಯಾಮ್ ಹಾಕಿದ್ದೀನಿ. ಸೊ ಈಚ್ ಆ್ಯಂಡ್ ಎವ್ರಿಥಿಂಗ್ 360 ಡಿಗ್ರಿಯಲ್ಲಿ ರೆಕಾರ್ಡ್ ಆಗುತ್ತೆ. ಸರಿನಾ, ನಾನು ನಿಮಗೆ ಸೈಡಲ್ಲಿ ಫುಟೇಜಸ್ಗಳನ್ನ ತೋರಿಸ್ತಾ ಇದ್ದೀನಿ. ನೀನು ನೋಡಿ, ಲೋಕಲಲ್ಲಿರೋ ಜನ ಹೆಲ್ಮೆಟ್ ಹಾಕಿಲ್ಲ, ಎಷ್ಟೋ ಜನ ನಾಲ್ಕು ನನ್ನ ಮಕ್ಕಳು ಪೋಲಿ ಹುಡುಗರು ಪುಂಡ್ರು ನಂಬರ್ ಪ್ಲೇಟ್ ಹಾಕ್ತಾ ಇರೋ ಗಾಡಿಗಳನ್ನ ತೊಗೊಂಡು ಹೋಗ್ತಾ ಇದ್ದಾರೆ, ಅವ್ರಿಗೆ ಕೇಳ್ತಾ ಇಲ್ಲ, ಕ್ರೈಮ್ ರೇಟ್ ಕೇಳ್ತಾ ಇಲ್ಲ. ಸೊ ಇಲ್ಲಿ ಈ ಏರಿಯಾದಲ್ಲಿ ಎಷ್ಟೋ ಕಳ್ತನಗಳಾಗ್ತಾ ಇವೆ, ಜನ ಸಾಯ್ತಾ ಇದ್ದಾರೆ, ಅದಕ್ಕೆ ಪ್ರೊಟೆಕ್ಷನ್ ಕೊಡೋ ಯೋಗ್ಯತೆ ಇಲ್ಲ. ಸೊ ಇದನ್ನ ಬಂದುಬಿಟ್ಟು ಇಲ್ಲಿ ಟೂರಿಸ್ಟ್ಗಳನ್ನ ಈ ಥರ ಮಾಡೋದ್ರಿಂದ ಕರ್ನಾಟಕ ಮಹಾರಾಷ್ಟ್ರ ಏಕತೆ ಕೆಡತ್ತೆ, ದೇಶದ ಏಕತೆ ಕೆಡತ್ತೆ, ಬಡವರು ನಾರ್ಮಲ್ ಆಗಿರೋ ಜನರಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಯಾವನೋ ಒಬ್ಬ ಅಯೋಗ್ಯ ಆಫೀಸರು ಅಧಿಕಾರಿ ಈ ಥರ ಮಾಡಿ ಹೋಗ್ಬಿಡ್ತಾನೆ, ಸೊ ಎಲ್ಲ ಪೊಲೀಸ್ನವ್ರಿಗೂ ಕೂಡ ಕೆಟ್ಟ ಹೆಸರು ಬರುತ್ತೆ. ಐ ರಿಸ್ಪೆಕ್ಟ್ ಇಂಡಿಯನ್ ಪೊಲೀಸ್, ನಮಗೆ ಕರ್ನಾಟಕ ಪೊಲೀಸ್ ಮೇಲೆ ಕೂಡ ಹೆಮ್ಮೆ ಇದೆ, ಗೌರವ ಇದೆ. ಮಹಾರಾಷ್ಟ್ರ ಪೊಲೀಸು ಟೋಟಲಾಗಿ ಇಂಡಿಯನ್ ಪೊಲೀಸ್ ಮೇಲೆ ಹೆಮ್ಮೆ ಇದೆ. ಸೊ ನಾವು ಇಲ್ಲಿ ಗೋಕಾಕ್ ಫಾಲ್ಸು ಅಲ್ಲಿ ಇಲ್ಲಿ ಹೊರದಾಗ ನಮಗೆ ಪ್ರಾಬ್ಲಮ್ ಆದಾಗ ಒಂದು ಸ್ಟೇಷನಿಗೆ ಕಾಲ್ ಹಾಕಿಬಿಟ್ರು ಕೂಡ ಅವ್ರು ಬಂದು ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಸೊ ನಾವು ದಾಂಡೇಲಿ ಸೈಡು, ಧಾರವಾಡ ಸೈಡು, ಬೆಳಗಾವಿ ಸೈಡ್ ಇರುವಾಗ ಹೋದಾಗ ಪೊಲೀಸ್ ಡಿಪಾರ್ಟ್ಮೆಂಟ್ಗಳಿಂದ ಎಷ್ಟೋ ನಮಗೆ ಇದು ಪ್ರಾಬ್ಲಮ್ ಇದೆ, ಈ ಥರ ಒಂದು ರಿಸ್ಕ್ ಇದೆ ತಂದಾಗ ಅವ್ರು ಅದನ್ನು ತಿದ್ಕೊಂಡು ಕೆಲಸ ಮಾಡಿ ಕೊಟ್ಟಿದ್ದಾರೆ. ಸೊ ನಾರ್ಮಲ್ ಪೀಪಲ್ಗಳನ್ನ ಕೂಡ ಒಂದು ಪ್ರೀತಿಯಿಂದ ನೋಡ್ತಾ ಇದ್ದಾರೆ. ಬಟ್ ಇವರೇನು ಅಥಣಿ ಪೊಲೀಸು, ಪ್ರತಿ ಸಲ ಯಾವಾಗ ನೋಡಿದರೂ ಕೂಡ ಬಿಜಾಪುರ್ಗೆ ಹೋಗೋ ಟೂರಿಸ್ಟ್ಗಳಿಗೂ ಕೂಡ ಇದೇವೇ ಇದೆ, ಗೋಕಾಕ್ ಫಾಲ್ಸಿಗೆ ಹೋಗೋವರಿಗೂ ಕೂಡ ಇದೇವೇ ಇದೆ. ಸೊ ಈ ರೀತಿ ಇದನ್ನೇ ಇವರೊಂದು ಅಡ್ಡ ಮಾಡ್ಕೊಂಡ್ಬಿಟ್ಟು ಈ ಥರ ಮಾಡ್ತಾ ಇದ್ದಾರೆ. ಸೊ ನಾನು ಸೈಡ್ ಫುಟೇಜಸ್ಸಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟೋ ಜನ ಹೆಲ್ಮೆಟ್ ಹಾಕೊಳ್ಳದೆ ಹೋಗ್ತಾ ಇದ್ದಾರೆ, ಮತ್ತು ನಂಬರ್ ಪ್ಲೇಟ್ ಇಲ್ಲದೇ ಹೋಗ್ತಾ ಇದ್ದಾರೆ, ಲೋಕಲ್ ಲೈಟ್ಸ್ ಯಾರು ರಿಸ್ಪೆಕ್ಟ್ ಕೊಡ್ತಾ ಇಲ್ಲ, ಯಾರು ಕಾರ್ ಸ್ಟಾಪ್ ಮಾಡ್ತಾ ಇಲ್ಲ. MH ಪಾಸಿಂಗ್ ಗಾಡಿ ಕಾಣಿಸಿದ್ರೆ ಸಾಕು ಹಾಕೊಂಡ್ಬಿಡೋದು. ಸರಿನಾ, ಮತ್ತು ಇದಕ್ಕೆ ಏನು ನೀವು ಫೈನ್ ಹಾಕಿ ಆನ್ಲೈನಲ್ಲಿ ಸಿಸ್ಟಮ್ ತನ್ನಿ, ಎಲ್ಲ ನಿಮಗೆ ಗೊತ್ತಿಲ್ವಾ? ಎಲ್ಲ ಡಿಜಿಟಲ್ ಇಂಡಿಯಾ ಏನು ಮೋದಿಜಿಯವರು ಮಾಡಿದ್ದಾರೆ ಗೊತ್ತಿಲ್ವಾ? ಸೊ ನೀವೇ ಎಲ್ಲ ಕರ್ನಾಟಕದಲ್ಲಿ ಕೂಡ BJP ಗೌರ್ಮೆಂಟ್ ಇದೆ ಪ್ರಚಾರ ಮಾಡ್ತಾ ಇರ್ತೀರಲ್ಲ ಮೋದಿಜಿಯವ್ರದ್ದು. ಸೊ ಡಿಜಿಟಲ್ ಇಂಡಿಯಾ ಮಾಡಿರೋದು ಮೋದಿ ತಾನೇ? ಸೊ ನಿಮಗೂ ಅದರಲ್ಲಿ ಏನು ಕೊಟ್ಟಿದ್ದಾರಾ ಅಥವಾ ಇಲ್ವಾ? ಇಲ್ಲ ಅಂತಂದರೆ ಇಲ್ಲ ಅಂತೇಳಿ ನಾವು ಕೇಳ್ತೀವಿ ಪೊಲಿಟಿಷಿಯನ್ಸ್ಗೆ ಕಾಲರ್ ಹಿಡ್ಕೊಂಡ್ಬಿಟ್ಟು ಓಟ್ ಕೇಳೋಕೆ ಬಂದಾಗ. ಸರಿನಾ, ನೀವು ಎಲ್ರಿಗೂ ಡಿಜಿಟಲ್ ಇಂಡಿಯಾ ಮಾಡಿದ್ದೀರಾ, ಪೊಲೀಸ್ನವ್ರಿಗೆ ಯಾಕೆ ಮಾಡಿಲ್ಲ ಅಂತ ನಾವು ಕೇಳ್ತೀವಿ. ಬಟ್ ಇವ್ರದ್ದು ಏನಪ್ಪ ಅಂತಂದರೆ ಇವ್ರ ಕ್ಯಾರೆಕ್ಟ್ರೇ ಅರ್ಥ ಆಗಲ್ಲ ಗುರುಗಳೇ. ಸರಿನಾ, ಇವ್ರ ಹೆಸರು ದೀಪಕ್ ಎಂ ಅಂತಾರೆ, ಬ್ಯಾಜಲ್ಲಿ ಅದೇನು ಸರಿಯಾಗಿ ತೋರಿಸ್ತಾ ಇಲ್ಲ, ಮತ್ತು ನಾನು ಗಾಡಿಯಲ್ಲಿ ಬಿಟ್ಟು ಮೊಬೈಲ್ ಬಿಟ್ಕೊಂಡು ಹೋದಾಗ ಸೊ ಇವ್ರದ್ದೊಂದು ಸೈಡಿಗಿರುತ್ತೆ. ಸೊ ನಾನು ಫುಟೇಜ್ ತೋರಿಸ್ತಾ ಇದ್ದೀನಿ. ಬಟ್ ಹಿಂಗೆ ಹೆಂಗಂದ್ರೆ ಎಷ್ಟು ವರ್ಷ ಸಹಿಸೋದು? 2 ವರ್ಷ 3 ವರ್ಷದಿಂದ ನಾನು ಇದೇ ಹಣೆ ಬರ ನೋಡ್ತಾ ಬರ್ತಾ ಇದ್ದೀನಿ, ಈಗಲೂ ನೋಡ್ತಾ ಇದ್ದೀನಿ. ಸೊ ಹಿಂಗಾದರೆ ಟೂರಿಸಮ್ ಹೆಂಗೆ ಡೆವಲಪ್ ಆಗುತ್ತೆ, ಕರ್ನಾಟಕ ಎಕಾನಮಿ ಹೆಂಗೆ ಡೆವಲಪ್ ಆಗುತ್ತೆ? ಈ ಪೊಲಿಟಿಷಿಯನ್ಸ್ಗಳು ತಮ್ಮದೇ ಆದ ಲಾಡ್ಜು, ರೆಸ್ಟೋರೆಂಟು, ಪೆಟ್ರೋಲ್ ಬಂಕು, ಕಾಲೇಜು, ಮೆಡಿಕಲು, ಹಾಸ್ಪಿಟಲ್ ಅಂತೇಳಿ ಕೋಟ್ಯಾಂತರ ದುಡ್ಡು ಮಾಡ್ತಾರೆ. ಸರಿನಾ, ಬಟ್ ನಾರ್ಮಲ್ ಆಗಿರೋ ಟೀ ಅಂಗಡಿ ಅವ್ನು ಹೆಂಗೆ ಬದುಕಬೇಕು, ಚಪ್ಪಲಿ ಹೆಂಗೆ ಅವ್ನು ಹೆಂಗೆ ಬದುಕಬೇಕು, ಪಂಚರ್ ಹಾಕೋನು ಹೆಂಗೆ ಬದುಕಬೇಕು, ವಡಾಪಾವು ಇವರೆಲ್ಲ ಬದುಕೋದು ಹೆಂಗೆ? ಇವರೆಲ್ಲ ಬದುಕೋದೆ ಟೂರಿಸ್ಟ್ಗಳಿಂದ. ಸರಿನಾ, ಲೋಕಲ್ಲಿರೋ ಜನ ಟೂರಿಸ್ಟ್ ಸ್ಪಾಟ್ಗಳಿಗೆ ಹೋಗೋಕೆ ಮನೆಯಿಂದ ಊಟ ಮಾಡಿ ಹೋಗ್ತಾರೆ, ಮನೆಯಿಂದ ಬುತ್ತಿ ಕಟ್ಕೊಂಡು ಹೋಗ್ತಾರೆ. ಬಟ್ ಬೇರೆ ಸ್ಟೇಟ್ದಿಂದ ಬರೋರಿಂದಲೇ ಲೋಕಲ್ ಎಕಾನಮಿ ಹೇಳೋದು. ಸೊ ಯಾರೋ ಒಂದಿಬ್ಬರು ಮೂರು ಜನ ಅಯೋಗ್ಯರು ಕೆಲಸ ಮಾಡೋದ್ರಿಂದ ಈ ರೀತಿ ಇಡೀ ಕರ್ನಾಟಕಕ್ಕೆ ಕೆಟ್ಟ ಹೆಸರು ಬರುತ್ತೆ. ಸರಿನಾ, ಸೊ ಇವರು ಈ ರೀತಿ ಇಲ್ಲಿ ಮಾಡಿದ್ದನ್ನು ಅಲ್ಲಿ ಯಾರೋ ಹೋಗಿ ಹೇಳ್ತಾರೆ. ಸೊ ಅವ್ರಿಗೂ ಒಂದೇನು ಎಲ್ರಿಗೂ ಕೂಡ ರಾಜ್ಯಾಭಿಮಾನ ಇರುತ್ತೆ. ಸರಿನಾ, ನಾನು ಯಾವತ್ತೂ ಕೂಡ ಕರ್ನಾಟಕ ಮಹಾರಾಷ್ಟ್ರ ಅದು ಇದು ಅಂತೇಳಿ ಡಿಸ್ಕ್ರಿಮಿನೇಟ್ ಮಾಡೇ ಇಲ್ಲ. ಸೊ ವಿ ಆರ್ ಇಂಡಿಯನ್ಸ್, ವಿ ಆರ್ ಯುನೈಟೆಡ್. ಸರಿನಾ, ಬಟ್ ಇಲ್ಲಿ ಈ ಥರ ಆಗಿದೆ ಅಂಥೇಳಿ ಅಲ್ಲಿಯವ್ರು ಯಾರೋ ಒಂದು ನಾಲ್ಕೈದು ಜನ ಇರ್ತಾರೆ, ಅವರು ಹಂಗೆ ಮಾಡ್ತಾರೆ. ಇದರಲ್ಲಿ ಅಮಾಯಕರು ಸಾಯ್ತಾರೆ, ಅಮಾಯಕರು ಟೈಮ್ ವೇಸ್ಟ್ ಆಗುತ್ತೆ, ಎಲ್ರದ್ದೊಂದು ಮೂಡ್ ವೇಸ್ಟ್ ಆಗುತ್ತೆ. ಸರಿನಾ, ಇದ್ರ ಬಗ್ಗೆ ನಾನು ಎಷ್ಟೋ ಸಲ ಮನವಿಗಳನ್ನು ಕೊಟ್ಟಿದ್ದೀನಿ, ರಿಟರ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಆದರೂ ಕೂಡ ಇಲ್ಲಿರೋ ಯಾವುದೇ ಹೈಯರ್ ಆಫೀಸರ್ ಆಗಿರಬಹುದು, ಪೊಲಿಟಿಷಿಯನ್ಸ್ ಆಗಿರಬಹುದು, ಕೇರ್ ಮಾಡಿಲ್ಲ. ಸರಿನಾ, ಎಲ್ಲರಿಗೂ ಕೂಡ ಹೇಳಿ ಕೈಕಾಲು ಬಿದ್ದು ರಿಕ್ವೆಸ್ಟ್ ಮಾಡಿಕೊಂಡು ಕೇಳಿದರೂ ಕೂಡ ಇದು ನಾಯಿ ಬಾಲ ಡೊಂಕು ಅನ್ನೋ ಥರನೇ ಸಿಚುವೇಶನ್ ಇದೆ. ಮತ್ತು ನಮಗೇನೆ ಉಲ್ಟಾ ಇವರು ಧಮಕಿ ಹಾಕ್ತಾರೆ. ಸರಿನಾ, ನಾವು ಹಾಕಿಲ್ಲಪ್ಪ, ಫೈನ್ ಹಾಕಿ, ನಾನು ಫೈನ್ ಹಾಕೋದ್ರೂ ಅಪೋಸಿಟ್ ಆಗಿಲ್ಲ, ನೀವು ನಿಮ್ಮ ಡ್ಯೂಟಿ ಮಾಡ್ತಾಯಿದ್ರೆ ಕಾನೂನು ಪ್ರಕಾರ ಮಾಡಿ, ಆನ್ಲೈನಲ್ಲಿ ತೊಗೊಳ್ಳಿ ಅಲ್ಲ,
ಆನ್ಲೈನಲ್ಲಿ ಇವ್ರು ಯಾಕೆ ತೊಗೊಳ್ಳಲ್ಲಪ್ಪ ಅಂತಂದರೆ, ಇವರು ಒರಿಜಿನಲ್ ಆಗಿರುವ ರೆಸಿಪ್ಟ್ಗಳನ್ನು ಹರಿದು ನಿಮಗೆ ಕೊಡಲ್ಲ. ಒಂದು ಇಲ್ಲೇ ಡಮ್ಮಿ ಎಲ್ಲಾದರೂ ಲೋಕಲ್ ಪ್ರಿಂಟಿಂಗ್ ಪ್ರೆಸಲ್ಲಿ ಹಾಕೊಂಡು ಬಂದಿರ್ತಾರೆ, ಅದಕ್ಕೆ ಯಾವುದೇ ಲೀಗಲ್ ವ್ಯಾಲ್ಯೂ ಇರಲ್ಲ. ಸೊ ಅದಕ್ಕಾಗಿ ಇವರು ಒರಿಜಿನಲ್ ರೆಸಿಪ್ಟಿ ಕೊಡಲ್ಲ. ಆನ್ಲೈನಲ್ಲಿ ಎಕ್ಸೆಪ್ಟ್ ಮಾಡ್ಕೊಳ್ಳಿ ಅಲ್ಲ, ಆ ಥರ ನೀವು ಕಾನೂನು ಪಾಲನೆ ಮಾಡ್ತಾ ಇದ್ರೆ. ಸೊ ನನಗೆ ಗೊತ್ತಿರೋ ಪ್ರಕಾರ, ನಮ್ಮ ಕಂಪನಿ ಲೀಗಲ್ ಅಡ್ವೈಸರ್ ಹೇಳಿರೋ ಪ್ರಕಾರ, ಗಾಡಿ ತರ್ಬೋದು, ಲೈಸನ್ಸ್ ಕೇಳೋದು, ಇವೆಲ್ಲ ಕೆಲಸ ಯಾರದಪ್ಪ ಅಂತಂದರೆ, ಇಟ್ ಈಸ್ ದ ಡ್ಯೂಟಿ ಆಫ್ ಟ್ರಾಫಿಕ್ ಪೊಲೀಸ್, ನಾಟ್ ಸಿವಿಲ್ ಪೊಲೀಸ್. ಸಿವಿಲ್ ಪೊಲೀಸರಿಗೆ ನಿಮ್ಮದೇ ಆದ ಬೇರೆ ಬೇರೆ ಕೆಲಸಗಳಿವೆ. ಸೊ ಅದನ್ನು ಕೂಡ ಮಾಡೋದ್ರ ಕಡೆಗೆ ಒಂದು ಸ್ವಲ್ಪ ಗಮನ ಹರಿಸಿ. ಸರಿ, ನಾ ಟ್ರಾಫಿಕ್ ಪೊಲೀಸರು ಇಲ್ಲಿಲ್ಲಪ್ಪ ಅಂತಂದರೆ ನಮ್ಗೆ ಹೇಳಿಬಿಡಿ, ಈ ಏರಿಯಾದಲ್ಲಿ ಟ್ರಾಫಿಕ್ ಪೊಲೀಸರು ಇಲ್ಲ. ಸರಿನಾ, ನೀವು ಹೇಳಿದಾಗಲೇ ನಮಗೆ ಗೊತ್ತಾಗೋದಲ್ಲ, ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ, ಅವೇರ್ನೆಸ್ ಮೂಡಿಸ್ತೀವಿ, ಟ್ರಾಫಿಕ್ ಪೊಲೀಸ್ ಬ್ರ್ಯಾಂಚ್ ಬರುತ್ತೆ, ಸೊ ಅವ್ರು ಅದನ್ನ ನೋಡ್ಕೊತಾರಲ್ಲ. ಸೊ ನೀವು ಯಾರೇ ಆದರೂ ಫೈನ್ ಹಾಕ್ಬೇಕಂದ್ರೆ ಪೊಲೀಸರು ನಿಮ್ಮ ಹತ್ರ ಮೈಕ್ ಇರಬೇಕು ಮತ್ತು ಕ್ಯಾಮ್ರಾಗಳಿರಬೇಕು. ಸೊ ಇದನ್ನು ಹೇಳಿರೋದು ಕರ್ನಾಟಕ ಗೌರ್ಮೆಂಟ್ನವರೇ. ಸೊ ಅದನ್ನಾದರೂ ಅರ್ಥ ಮಾಡ್ಕೊಳ್ಳಿ. ಸರಿನಾ, ನಿಮಗೆ ಸೆಂಟ್ರಲ್ ಅವರು ಹೇಳಿದ್ದೇನೋ ಅರ್ಥ ಆಗಲ್ಲ, ಏನು ಗೈಡ್ಲೈನ್ಸ್ ಬಂದಿದೆ ಅನ್ನೋದು ನೀವು ನೋಡದೇ ಇದ್ದರೆ, ಸೊ ನಿಮ್ಮ ಡಿಪಾರ್ಟ್ಮೆಂಟ್ ಅವರು ಕಲೀಗ್ಸ್ಗಳು ಹೆಂಗೆ ಮಾಡ್ತಾಯಿದ್ದಾರೆ ನೋಡಿ. ದೂರ ಹೋಗಿ ನೋಡೋದೇನೋ ಬೇಡ ನೀವು. ಸರಿನಾ, ದೂರ ಹೋಗಿ ನೋಡೋದೇನು ಬೇಡ, ಸ್ವಲ್ಪ ನಿಮ್ಮ ಡಿಸ್ಟ್ರಿಕ್ಟ್ ಪ್ಲೇಸ್ಗಳಲ್ಲಿ ಹೆಂಗೆ ಮಾಡ್ತಾಯಿದ್ದಾರೆ ಅಂತ ನೋಡಿ. ಸೊ ಎಲ್ಲೋ ಒಂದು ಜನ ನಿಮ್ಮ ಬಿಡುವಾದ ಪ್ರದೇಶದಲ್ಲಿ ಗಾಡಿ ಅಡ್ಡಾಕೊಂಡು ಅಡ್ಡ ಥರ ಮಾಡಿಕೊಂಡು ಈ ಥರ ಮಾಡೋರಂಗಿದ್ರೆ ಕಳ್ಳರಿಗೆ ಯಾಕ್ರಿ ಪೊಲೀಸರು ಅನ್ನಬೇಕು? ಸೊ ನಿಮಗೂ ನಾವು ಪೊಲೀಸರು ಅನ್ನೋದು ಬದಲಿ ಕಡ್ರು ಕಡ್ರು ಅಂತೇಳಿ ಅಂತ ಇದ್ರೆ ನೀವು ಸುಮ್ಮನೆ ಇರ್ತೀರಾ? ನಾನಿವತ್ತು ರೋಷವಾಗಿ ಮಾತಾಡ್ತಾ ಇರ್ಬೋದು, ನಂಗೆ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಮಾತಾಡ್ತಾ ಇದ್ದೀನಿ. ಸೊ ಇದನ್ನು ಈ ರೀತಿ ಅರ್ಥ ಮಾಡೋಕ್ಕೆ ಟ್ರೈ ಮಾಡಿ. ಸರಿನಾ, ನಿಮಗೂ ಪ್ರೆಷರ್ ಇದೆ ಅಂತಂದರೆ ಹೇಳಿ ಎಲ್ಲ, ಯಾರಿಂದ ಪ್ರೆಷರ್ ಇದೆ? ಸೊ ನೆಕ್ಸ್ಟ್ ಟೈಮ್ ಇಲೆಕ್ಷನ್ನಲ್ಲಿ ನಾವು ಅವ್ರನ್ನ ಚೂಸ್ ಮಾಡುವಾಗ ಅವ್ರಿಗೆ ಓಟ್ ಕೊಡಲ್ಲ. ಸೊ ನೀವು ಹೇಳಲ್ಲ, ನಿಮ್ದು ಏನಿರುತ್ತೋ ನಮಗೆ ಗೊತ್ತೂ ಆಗಲ್ಲ. ಸೊ ಈ ರೀತಿ ಮಾಡ್ಕೊಂತ ಕುಂತ್ರೆ ಹೆಂಗಪ್ಪ? ಸೊ ನನ್ನ ಹತ್ರ ಎವಿಡೆನ್ಸ್ ಸಿಕ್ಕಿರೋದು ಇಷ್ಟೇ. ಅವ್ರ ಗಾಡಿ ನಂಬರ್ ಇದೆ, ಅವ್ರ ಹೆಸರು ದೀಪಕ್ ಎಮ್ಮು, ಅವ್ರ ಜೊತೆ ಬಂದಿರೋ ಕಾನ್ಸ್ಟೇಬಲ್ಸ್ ಇಬ್ಬರಿದ್ರು, ಅವ್ರು ಯಾರು ಬ್ಯಾಚ್ ಹಾಕಿಲ್ಲ. ಸೊ ಅವರು ಇದೇ ಥರ ಮಾಡ್ತಾರೆ. ಸೊ ಇಲ್ಲೇ ಬೆಳಗಾವಿಯಲ್ಲಿ ಸೌದತ್ತಿ ಅಂತಿದೆ, ಚಿಂಚಲಿ ಮಾಯಕ ಅಂತಿದೆ, ಇದಕ್ಕೆ ಬರೋ ಎಲ್ಲ 99% ಭಕ್ತಾದಿಗಳೆಲ್ಲ, ಟೂರಿಸ್ಟ್ಗಳೆಲ್ಲ ಮಹಾರಾಷ್ಟ್ರದವರೇ ಇದ್ದಾರೆ. ಸೊ ಏನೋ ಒಂದಾಗಿರುತ್ತೆ, ಸಿಗ್ನಲ್ ಜಂಪ್ ಮಾಡಿರ್ತೀವಿ, ಏನೋ ಆಗಿರುತ್ತೆ. ನಾವು ಅವ್ರು ಆನ್ಲೈನಲ್ಲಿ ಫೈನ್ ಹೊಡೆದು ಬಿಡ್ತಾರೆ, ನಮ್ಗೆ ಅಲ್ಲಿ ಮೆಸೇಜ್ ಬರುತ್ತೆ, ನಿಮ್ಮ ಗಾಡಿ ಮೇಲೆ ಎಷ್ಟು ಫೈನ್ ಆಗಿದೆ, ಕರ್ನಾಟಕ ಪೊಲೀಸ್ ಆ್ಯಪು, ಮಹಾರಾಷ್ಟ್ರ ಪೊಲೀಸ್ ಆ್ಯಪು, RTO ಆ್ಯಪು ಡೌನ್ಲೋಡ್ ಮಾಡಿ ಅಲ್ಲಿ ಆನ್ಲೈನಲ್ಲಿ ಪೇ ಮಾಡಿ ಅಂತೇಳಿ ಒಂದು ಮೆಸೇಜ್ ಬರುತ್ತೆ. ಸೊ ನೀವು ಆ ಥರ ಲೀಗಲಾಗಿ ಫೈನ್ ಕಲೆಕ್ಟ್ ಮಾಡಿ ನಾವು ಅದಕ್ಕೆ ಏನೋ ಅಪೋಸ್ ಮಾಡ್ತಾ ಇಲ್ಲ, ನಿಮ್ಮ ಕಾನೂನು ಏನಿದೆನೋ ಪಾಲಿಸಿ, ನಿಮ್ಮ ಡ್ಯೂಟಿ ಮಾಡಿ ಅದಕ್ಕೆ ನಮ್ಮ ಫುಲ್ ಸಪೋರ್ಟ್ ಇದೆ. ಬಟ್ ನಮ್ಮ ಕಡೆಯಿಂದ ಸೊ ನಾವು ಕೇಳ್ಕೊಳ್ಳೋದೇನಪ್ಪ ಅಂತಂದರೆ, ಈ ರೀತಿ ಯಾರೋ ಇಬ್ಬರು ಮೂರು ಜನ ಮಾಡೋದ್ರಿಂದ ಸ್ಟೇಟ್ಗೆ ಎಷ್ಟು ಹೆಸರು ಬರುತ್ತೆ, ಆ ಕಡೆಯೂ ಬರುತ್ತೆ, ಇಲ್ಲಿಂದ ಇನ್ಸ್ಪೈರ್ ಆಗಿಬಿಡ್ತಾರೆ, ಅಚ್ಚೆ ಕಡೆ ಇರೋ ಡ್ಯೂಟಿ ಆಫೀಸರ್ಗೆ ಒಂದು ಹೋಗಿಬಿಡತ್ತಲ್ಲ. ಸೊ ಕರ್ನಾಟಕ ಪೊಲೀಸು ನಮ್ಮ ಜನರಿಗೆ ಹಿಂಗೆ ಟಾರ್ಚರ್ ಮಾಡ್ತಾಯಿದ್ರೆ ಅಂದರೆ ಬರಲಿ ನನ್ನ ಮಕ್ಕಳು ಕರ್ನಾಟಕದವ್ರು ಅಂತೇಳಿ ಅವ್ರು ಏನೋ ಮಾಡ್ತಾರೆ ಅಂತ, ಇಲ್ಲೇ ಒಂದು 4-5 ಜನ ಒಂದು ಆ ವೇದಿಕೆ ಈ ವೇದಿಕೆ ಆ ರಕ್ಷಣೆ ಈ ರಕ್ಷಣೆ ಅಂತೇಳಿ ಮಾಡ್ಕೊಂಡು ಕುಂತಿರ್ತಾರೆ. ಅಲ್ಲೊಂದು 4 ಜನ ರೌಡಿ ಶೀಟ್ರಲ್ಲಿರೋದೊಂದು ಸಂಘಟನೆಗಳಿವೆ. ಸೊ ಇವ್ರು ಹೆಂಗೆ ಮಾಡಿಬಿಡ್ತಾರೆ, ಇದು ಕರ್ನಾಟಕ ಕನ್ನಡ ಮರಾಠಿ ಭಾಷೆ ವಿವಾದ ತಂದುಬಿಟ್ಟು ಎಲ್ಲರ ಲೈಫ್ ಹಾಳು ಮಾಡ್ತಾರೆ, ಎಲ್ಲರ ಜೀವನ ಹಾಳು ಮಾಡ್ತಾರೆ. ಸೊ ಇದಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಆಗೋ ತನಕ ನಾನಿದನ್ನು ಬಿಡ್ತಾ ಇಲ್ಲ. ಸರಿನಾ, ನಾನು ಯಾವತ್ತೂ ಕೂಡ ಸ್ವಾರ್ಥ ನೋಡಿಲ್ಲ. ನಾನು ಪುಣೆಯಲ್ಲಿ ಯಾರೋ ಕನ್ನಡಿಗರು ಬಂದು ಭೇಟಿ ಆದಾಗಲೂ ಕೂಡ ಅವ್ರಿಗೆ ಜಾಬ್ ಬೇಕಂದಾಗ ನಾನು ತುಂಬ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದೀನಿ. ಸರಿನಾ, ಯೂಟ್ಯೂಬಲ್ಲಿ ಕೂಡ ನಾನು ಫ್ರೀಯಾಗಿ ನಿಮಗೆ ಮನಿ ಲೆಸನ್ಸು ಬೇಕತ್ತಂದಾಗ ನಾನು ಪ್ರಾಫಿಟ್ ಬಿಟ್ಟು ನನ್ನ ಲೈಫ್ ಸೆಟ್ಲ್ಮೆಂಟ್ ಬಿಟ್ಟು ನಿಮಗೋಸ್ಕರ ಅಲ್ಲಿ ಫ್ರೀಯಾಗಿ ಟೀಚ್ ಮಾಡಿದ್ದೀನಿ. ಸೊ ನೀವು ಇದೇ ಥರ ನಾನು ಕರ್ನಾಟಕಕ್ಕೆ ಕನ್ನಡ ಭಾಷೆಗೆ ಕೊಡುಗೆ ನೀಡಬೇಕು ಅನ್ನೋ ಹಂಗಿದ್ರೆ ನನಗೆ ಸಪೋರ್ಟ್ ಮಾಡಿ, ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ಸೊ ಈ ವಿಡಿಯೋ ಮಾಡಿ ನಾನು ಇಲ್ಲಿಗೆ ಬಿಡ್ತಾ ಇಲ್ಲ. ಸರಿನಾ, ಪೊಲಿಟಿಕಲಿ ನಿಮಗೆ ಪ್ರೆಷರ್ ಬರ್ತಾ ಇದೆ ಅಂತಂದರೆ ಹಂಗೆ ಪೊಲಿಟಿಕಲ್ ಪ್ರೆಷರ್ ಅಂಥೇಳಿ ನಾನು ಎರಡೂ ಸ್ಟೇಟಲ್ಲಿ ಯಾರು ಈ ಕಾಗವಾಡ ಅತ್ತಿನಿ ಮತ್ತು ಬೆಳಗಾವಿ ರೀಜನಲ್ಲಿ ಪೊಲಿಟಿಷಿಯನ್ಸ್ ಇದ್ದಾರಲ್ಲ ಅವರಿಗೂ ಮತ್ತು ಆತ ಕಡೆ ಸಾಂಗ್ಲಿ ಮಿರಜ್ ಪೊಲಿಟಿಷಿಯನ್ಸ್ಗಳಿಗೂ ಪೊಲೀಸರಿಗೂ ಒನ್ ಡೇ ಕಾಮನ್ ಆಗಿರೋ ಮೀಟಿಂಗ್ ಮಾಡಿಸೋಣ. ಸೊ ನಿಮ್ದು ಏನು ಪ್ರಾಬ್ಲಮ್ ಇದೆ ಕೇಳೋಣ, ಒಂದು ಫ್ರೆಂಡ್ಶಿಪ್ ಮಾಡಿಸೋಣ ನಮ್ಮ ಜನಗಳ ಕಡೆಯಿಂದ. ಸೊ ಇದ್ರ ರೆಸ್ಪಾನ್ಸಿಬಿಲಿಟಿ ನಾನು ತೊಗೊಳಕ್ಕೆ ರೆಡಿ ಇದ್ದೀನಿ. ಮಹಾರಾಷ್ಟ್ರದಿಂದ ಪೊಲಿಟಿಷಿಯನ್ಸ್ಗಳನ್ನು ಒಂದು ಫ್ರೆಂಡ್ಶಿಪ್ ಮೀಟಿಂಗ್ಗೋಸ್ಕರ ರೆಡಿ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ. ಸರಿನಾ, ನೀವು ಕರ್ನಾಟಕದಿಂದ ರೆಡಿ ಮಾಡಿಸಿ. ಬಾರ್ಡರ್ ಏರಿಯಾಗಳಲ್ಲಿ ಎಷ್ಟನೇ MLAs ಎಮ್ ಪಿಗಳು ಇದ್ದಾರೋ ಸೊ ಅವರಿಗೆಲ್ಲ ಈ ರೀಚ್ ಆಗೋ ತನಕ ಈ ವಿಡಿಯೋವನ್ನು ಶೇರ್ ಮಾಡಿ, ಒಂದು ಹೊಂದಾಣಿಕೆಯನ್ನು ಮಾಡ್ಕೊಳ್ಳಿ. ಸರಿನಾ, ನಾನು ಇನ್ನೊಂದು ಸೀರಿಯಸ್ ಆಗಿರೋ ವಿಚಾರ ಹೇಳ್ಬೇಕತ್ತಂದರೆ, ಕರ್ನಾಟಕದ ಮಕ್ಕಳು ಅಂದರೆ ಎಸ್ಪೆಷಲಿ ಹುಡುಗಿಯರು, ತವ್ರ ಮನೆ ಕರ್ನಾಟಕ, ಗಂಡನ ಮನೆ ಮಹಾರಾಷ್ಟ್ರ. ಮಹಾರಾಷ್ಟ್ರದಲ್ಲಿರೋ ಹುಡುಗರಿಗೆ ತವ್ರ ಮನೆ ಮಹಾರಾಷ್ಟ್ರ ಆದರೆ ಗಂಡನ ಮನೆ ಕರ್ನಾಟಕ. ಸೊ ಈ ರೀತಿಯಾದ ಇಲ್ಲಿ ಕೊಡೋದು ತಗೊಳ್ಳೋದು ಥರ ಸಂಬಂಧಗಳಿವೆ.
ಒಂದು ಹೆಲ್ದಿ ರಿಲೇಷನ್ಶಿಪ್ ಇದೆ. ಸರಿನಾ, ಲೋಕಲ್ ಆಗಿರೋ ಜನ ತುಂಬ ಮುಗ್ದ್ರು, ಇನ್ನೋಸೆಂಟ್ ಪೀಪಲ್ಸು. ಇವು ಯಾವ ಕೂಡ ಡೆವಲಪಿಂಗ್ ಸಿಟೀಸ್ಗಳು, ಡೆವಲಪಿಂಗ್ ತಾಲೂಕಲ್ಲ. ಇವೆಲ್ಲ ಅನ್ಡೆವಲಪ್ಡ್ ಆಗಿರುವ ತಾಲೂಕುಗಳು. ಇವು ಅನ್ಡೆವಲಪ್ಡ್ ಆಗಿವೆ ಅನ್ನೋದು ನೋಡ್ಬೇಕಂತಂದರೆ ನೀವು ಬೆಳಗಾವಿ ಟು ಬಿಜಾಪುರ ಟ್ರಾವೆಲ್ ಮಾಡಿ. ಹಾರ್ಡ್ಲಿ ಇರೋದು ಒಂದು 210 kilometers ಇದೆ. 6 hours 7 hours ಹೋಗ್ಬೇಕಾಗತ್ತೆ. ಅಷ್ಟೊಂದು ರಸ್ತೆ ಮಧ್ಯದಲ್ಲಿ ಗುಂಡಿಗಳಿವೆ. ನೈಟಲ್ಲಿ ಹೋಗೋವಾಗ ಟ್ರಾಫಿಕ್ ಜಾಮ್ ಆಗಿರುತ್ತೆ. ಈಗ ಕಬ್ಬಿನ ಟ್ಯಾಕ್ಟ್ರಿಗಳು ಹೋಗುವಾಗ ಆ ಗುಂಡಿಗಳಿಂದ ಸುಸ್ತಾಗಿ ನಿಂತ್ಕೊಂಡ್ಬಿಟ್ಟಿರ್ತಾರೆ. ನಾನು ಮುಂದೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಗುಂಡಿ ಬಂದಾಗ ಡ್ರೈವರ್ಗಳಿಗೆ ಹೆಡ್ಡೇಕ್ ಆಗಿ ಅವ್ರು ನಿಂತ್ಕೊಂಡ್ಬಿಡ್ತಾರೆ. ಇಷ್ಟು ಖರಾಬ್ ಆಗಿರೋ ರೋಡ್ಸ್ ಇದೆ, ಫೆಸಿಲಿಟೀಸ್ ಇಲ್ಲ. ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಬಿಟ್ಟುಬಿಟ್ಟು ಮತ್ತೆ ಹೊಸ ಪ್ರಾಬ್ಲಮ್ ಯಾಕೆ ಕ್ರಿಯೇಟ್ ಮಾಡ್ತೀರಾ? ಇದಂತೂ ಸಿಕ್ಕಾಪಟ್ಟೆ ತಲೆನೋವಾಗಿರುವ, ಒಂದು ಶೇಮ್ಫುಲ್ ಆಗಿರುವ, ನಾಚಿಕೆ ಪಡುವಂತಹ ಒಂದು ಪ್ರಾಬ್ಲಮ್ ಆಗಿದೆ. ಅದನ್ನ ಎಲ್ಲರೂ ಕೂಡ ಫೇಸ್ ಮಾಡ್ತಾ ಇದ್ದಾರೆ. ಸರಿನಾ, ನಾನಂತೂ ಇಲ್ಲಿ ಇವತ್ತು ಬೆಳಿಗ್ಗೆ ಎದ್ದುಬಿಟ್ಟು ಹೋಗಬೇಕು ಬಿಜಾಪುರಕ್ಕೆ. ಟೂರಿಸ್ಟ್ ಪ್ಲೇಸು ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಅಲ್ಲಿರೋ ಅಥಾರಿಟಿಗಳ ಜೊತೆ ಡಿಸ್ಕಸ್ ಮಾಡಿಬಿಟ್ಟು, ಸೊ ನಾನು ಮಾಡಬೇಕು ಒಂದೇನೋ ಪಾಸಿಟಿವ್ ಉದ್ದೇಶದಿಂದ ಹೋಗೋವಾಗ. ಸೊ ನೋಡಿ, ನಾನು ಪುಣೆ ಟು ಕೊಲ್ಲಾಪುರ ಬರಬೇಕು, ಕೊಲ್ಲಾಪುರದಿಂದ ಇಲ್ಲಿ ಬರಬೇಕು. ಸರಿನಾ, ಪ್ರತಿ ಸಲ ನಾನು ಬರೋವಾಗ 500 kilometers ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ಕೊಂಬರ್ಬೇಕು. ಸರಿನಾ, ಬಂದಾಗ ಈ ಥರ ಮಾಡಿದರೆ ಹೇಗೆ? ಸರಿನಾ, ನನಗಂತೂ ಸಿಕ್ಕಾಪಟ್ಟೆ ತಲೆನೋವಾಗ್ತಾ ಇದೆ. ಅದು ಒಂದು ಸರ್ತಿ ಆದರೆ ಹೋಗಲಿ ಬಿಡಪ್ಪ, ಏನೋ ಒಂದು ದುಡ್ಡಿನ ಅವಶ್ಯಕತೆ ಇರ್ಬೋದು, ಇಲೆಕ್ಷನ್ ಬಂದಿದೆ, ಫಂಡಿಂಗ್ ಅಂಡಿಂಗು, ಪೊಲಿಟಿಕಲ್ ಪ್ರೆಷರ್ ಇರ್ಬೋದು, ಮಾಡ್ತಾ ಇದ್ದಾರೆ ಅಂದರೆ ಒಂದು ಅಕ್ಕಿ ಯಾವಾಗ ಬಂದರೂ ಇದೆ ಅನೆ ಬರ ಅಂತಂದರೆ ಹೆಂಗೆ? ಸರಿನಾ, ನಮಗಂತೂ ಇದು ಎಲ್ರಿಗೂ ಕೂಡ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ನಿಮಗೆ ನನಗೆ ಸಪೋರ್ಟ್ ಮಾಡುವಂಗಿದ್ರೆ ಇದನ್ನು ಎಲ್ರಿಗೂ ಶೇರ್ ಮಾಡಿ. ಸೊ ಇದಕ್ಕೊಂದು ಸೊಲ್ಯೂಷನ್ ಸಿಗೋ ತನಕ ನಾನು ಬಿಡಲ್ಲ. ಸೊ ನಾನು ಇದನ್ನು ಹಿಂದಿಯಲ್ಲಿ ಕೂಡ ಮಾಡ್ಬೋದಿತ್ತು, ಮರಾಠಿಯಲ್ಲಿ ಕೂಡ ಮಾಡ್ಬೋದಿತ್ತು, ಮಾಡ್ತಾ ಇಲ್ಲ. ಯಾಕಂದರೆ ನನಗೆ ವಿವಾದಗಳನ್ನ ಮಾಡೋ ಇಂಟ್ರೆಸ್ಟ್ ಇಲ್ಲ. ಸರಿನಾ, ಒಂದು ಸ್ವಲ್ಪ ಇಲ್ಲಿರೋ ಮ್ಯಾಟ್ರ್ ಆಗಿರೋದ್ರಿಂದ ನಾನು ಇಲ್ಲೇ ತಿಳಿಸ್ತಾ ಇದ್ದೀನಿ. ಸೊ ಇದನ್ನು ನೋಡಿದ ನಂತರ ಇಲ್ಲಿರೋ ಎಷ್ಟು ಜನ, ಬಾರ್ಡರ್ ಏರಿಯಾದಲ್ಲಿ ಎಷ್ಟು ಜನ ಆಫೀಸರ್ಸ್ಗಳಿದ್ದಾರೋ, ಎಸ್ಪೆಷಲಿ ಟೂರಿಸಮ್ ಆಫೀಸರ್ಸು. ಸೊ ನಾವು ಟೂರಿಸಮ್ ಆಫೀಸರ್ಗಳಿಗೆ, ಅವ್ರ ಆಫೀಸರ್ಗಳಿಗೆ 100+ ಲೆಟ್ರ್ಗಳನ್ನ ಬರೆದಿದ್ದೀವಿ. ಇದಾರೋ ಅಥವಾ ಸತ್ತಿದಾರೋ ಗೊತ್ತಿಲ್ಲ ನನ್ನ ಮಕ್ಕಳು. ಸೊ ಅದೇ ಥರ ಬೈಬೇಕು ಇವ್ರಿಗೆ. ಯಾಕಂದರೆ ನಿಮಗೆ ಕೋಟಿ ಕೋಟಿಗಟ್ಟಲೆ ಟೂರಿಸಮ್ಗೆ ಫಂಡ್ ಬರುತ್ತೆ, ಏನು ಮಾಡ್ತೀರಾ ಎಲ್ಲ? ಸೊ ಅಟ್ಲೀಸ್ಟ್ ನಿಮ್ಮ ಆಫೀಸಲ್ಲಾದರೂ ಇರಬೇಕು ಅನ್ನೋ ಕಾಮನ್ ಸೆನ್ಸ್ ಬೇಡವಾ? ಸೊ ಇರೋದೇ ಇಲ್ಲ. ಅವ್ರಿಗೆ ಎಷ್ಟೇ ಸಲ ಲೆಟ್ರ್ ಬರೆದಿದ್ದೀವಿ, ಟೂರಿಸ್ಟ್ಗಳಿಗೆ ಇದು ಪ್ರಾಬ್ಲಮ್ ಆಗ್ತಾ ಇದೆ. ಸರಿನಾ, ಈ ಥರ ಆಗೋವಾಗ ಸ್ವಲ್ಪ ಅಲ್ಲೆಲ್ಲರಿಗೂ ಅವ್ರಿಗೆ ಹೇಳಿಸಿ, ಟೂರಿಸ್ಟ್ಗಳ ಜೊತೆ ಸರಿಯಾಗಿ ಬಿಹೇವ್ ಮಾಡಿ, ಕೋಆಪ್ರೇಟ್ ಮಾಡಿ ಅಂತೇಳಿ ಎಷ್ಟೋ ಸಲ ಬರೆದಿದ್ದೀವಿ. ನೋ ರಿಪ್ಲೈ, ಯಾವುದೇ ಥರದ ರಿಪ್ಲೈ ಬಂದಿಲ್ಲ. ಸೊ ಈ ರೀತಿ ಇರೋವಾಗ ನಿಮ್ಮ ಹೆಲ್ಪು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಗೆಳೆಯರೇ. ಸೊ ನಾನಂತೂ ಕನ್ನಡಕ್ಕೋಸ್ಕರ 7 ವರ್ಷದಿಂದ ಎಷ್ಟೋ ಲೆಸನ್ಸ್ಗಳನ್ನ ಮಾಡಿದ್ದೀನಿ, ವಿಡಿಯೋಸ್ಗಳನ್ನ ಮಾಡಿದ್ದೀನಿ. ಸೊ ನಂದು SKKannada.com ಅಂತಿದೆ. ಸೊ ನಾನು ಕನ್ನಡ ಲಿಟ್ರೇಚರ್ಗೂ ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ದೀನಿ. ಮತ್ತು ಕನ್ನಡದವ್ರು ಯಾರೋ ಕೂಡ ನಮ್ಮ ಪುಣೆಗೆ ಬಂದಾಗ ನಾನು ಫುಲ್ಲಿ ಫ್ರೀ ಹ್ಯಾಂಡಾಗಿ ಸಪೋರ್ಟ್ ಮಾಡಿದ್ದೀನಿ. ಸೊ ಯಾಕಪ್ಪ ಅಂತಂದರೆ, ಎಲ್ಲರೂ ಭಾರತೀಯರು ಅನ್ನೋ ಒಂದೇ ಒಂದು ಮನಸ್ಥಿತಿಯಿಂದ. ಸೊ ಎಲ್ಲರೂ ಕೂಡ ಭಾರತೀಯರೇ, ಎಲ್ಲರೂ ಕೂಡ ಮನುಷ್ಯರೇ. ಸೊ ಎಲ್ಲರ ಜೀವನದ ಏಳಿಗೆಗಾಗಿ ಕೂಡ ನಾನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ. ಒಂದು ಸ್ಟಾರ್ಟಪ್ ನಡೆಸ್ಬೇಕಂತಂದರೆ ನಾವೆಲ್ಲ ಬಿಟ್ಟು ಮಾಡ್ತಾ ಇರ್ತೀವಿ. ಸರಿನಾ, ನಾನು ಕೂಡ ಗೌರ್ಮೆಂಟ್ ಜಾಬ್ ಬಿಟ್ಟೇನೆ ಅದನ್ನು ಮಾಡ್ತಾ ಇರೋದು ಸ್ಟಾರ್ಟಪ್ಗಳು. ಸರಿನಾ, ನಾವು ಗೌರ್ಮೆಂಟ್ ಜಾಬಲ್ಲಿ ಇದ್ದಾಗ ನಾವು ಕರೋಡ್ಗಟ್ಟಲೆ ದೋಚ್ಬೋದಿತ್ತು ನಾನು ಕೂಡ. ಸರಿನಾ, ನಾನು ಕೂಡ ಗೌರ್ಮೆಂಟ್ ಜಾಬಿಗೆ ರಿಸೈನ್ ಮಾಡೋ ಅವಶ್ಯಕತೆಯೇ ಇರಲಿಲ್ಲ. ನಾನು ಕರೋಡಕ್ಕೆ ದೋಚ್ಬೋದಿತ್ತು, ನನಗೆ ಕೋಟಿ ಗಳಿಸೋ ಆಸೆ ಇದ್ದಾನೆ ಅಂತೇಳಿ ನಾನು ಬಿಸ್ನೆಸ್ಸಿಗೆ ಬಂದಿದ್ದೀನಿ. ನೀವು ರಿಸೈನ್ ಮಾಡಿ ಬನ್ನಿ ಅಲ್ಲ, ಆ ಥರ ನಿಮಗೂ ಎಲ್ಲ ಐಷಾರಾಮಿ ಜೀವನ ಅದು ಇದು ಎಲ್ಲ ಮಾಡ್ಬೇಕಂತೇಳಿ. ಯಾಕೆ ಸುಮ್ಮನೆ ಆಫೀಸರ್ ಆಗಿಬಿಟ್ಟು ಎಲ್ಲರ ಜೀವನ ಹಾಳು ಮಾಡ್ತೀರಾ? ಇವ್ರಿಗೆ ಏನೇ ಕೇಳೋಕೆ ಹೋದರೂ ನಾನು ಗಾಡಿ ಸೀಸ್ ಮಾಡ್ತೀನಿ, ನೀನು ಜಾಸ್ತಿ ಮಾತಾಡ್ತಾ ಇದೀಯಾ. ಸೊ ನನ್ನ ಎಲ್ಲ ಗಾಡಿಗಳನ್ನು, ನಮ್ಮ ನಂಬರ್ ಪ್ಲೇಟ್ಗಳನ್ನು ಇವರು ಫೋಟೋ ಹೊಡ್ಕೊಂಡಿದ್ದಾರೆ. ನಾನು ಕೇಳಿರೋದಿಷ್ಟೇ, ಆನ್ಲೈನಲ್ಲಿ ಆಪ್ಷನ್ಸ್ ಕೊಡಿ, ಪೇ ಮಾಡ್ತೀನಿ, ಇಲ್ಲ ಅಂತಂದರೆ ನಮ್ಮ ಗಾಡಿ ಬಿಟ್ಬಿಡಿ, ನಾನು ಬಿಜಾಪುರಕ್ಕೆ ಹೋಗಬೇಕು, ನಾನು ಟೂರಿಸಮ್ ಪ್ರಾಜೆಕ್ಟ್ಗೋಸ್ಕರ ಬಂದಿದ್ದೀನಿ ಅಂತಂದರು. 1 hour ನಿಲ್ಲಿಸಿದ್ದಾರೆ ಸುಡು ಬಿಸಿಲಲ್ಲಿ, ಕುಡಿಯೋಕೆ ನೀರಿಲ್ಲ, ಏನಿಲ್ಲ, ಒಂದು ಜನ ನೀ ಬಿಡೋ ಪ್ಲೇಸಲ್ಲಿ ಈ ಥರ ನೀವು ಮಾಡ್ತಾರೆ. ಸೊ ಇದು ಇಲ್ಲಿಗೂ ಮುಗಿಯಲ್ಲ, ಇದು ಒಮ್ಮೆ ಬೆಳಗ್ಗೆ ಈ ದಂಧೆ ಹಪ್ತಾ ಹೊಸಿಲಿ ಚಾಲು ಆಯ್ತಪ್ಪ ಅಂತಂದರೆ ಈವ್ನಿಂಗ್ 7-8 ಅದು ಕೂಡ ಸ್ಟಾರ್ಟ್ ಇರುತ್ತೆ, ರಾತ್ರಿ 11 ಆದರೂ ಕೂಡ ಸ್ಟಾರ್ಟ್ ಇರುತ್ತೆ. ಸೊ ಈ ಕಡೆ ಬಂದಾಗ ಪೊಲೀಸ್ರು ಯಾರು, ಕಳ್ಳರು ಯಾರು ಅಂತಲೇ ಗೊತ್ತಾಗಲ್ಲ. ಸೊ ನೀವು ನಿಮಗೆ ಗೌರ್ಮೆಂಟ್ನವ್ರು ಕೊಟ್ಟಿರೋ ಬ್ಯಾಚ್ಗಳನ್ನ ಹಾಕೋಕ್ಕಾಗದಿದ್ರೆ ನಿಮಗೆ ವಾಚ್ಮನ್ ಅಂತ ಕರೀರಿ ಅಂತೇಳಿ ಹಣೆಯಲ್ಲಿ ಹಾಕೊಂತಿರ ಗಾಡಿ ನೀವು, ಗೊತ್ತಾಗುತ್ತೆ. ನಮಗೆ ಗೊತ್ತೆಂಗಾಗೋದು, ರಾತ್ರಿ ಕಳ್ಳರು ನಮ್ಮ ಗಾಡಿ ತರೆದ್ಬಿಟ್ಟು ಕೊಡೋ ಏನೇನಿಲ್ಲದೆ ಎಲ್ಲ ತಂದಾಗ ನೀವು ಪೊಲೀಸ್ರ ಕಳ್ಳ್ರ ಅಂತ ಹೆಂಗೆ ಗೊತ್ತಾಗುತ್ತೆ? ಖಾಕಿ ಡ್ರೆಸ್ಸು ಎಲ್ಲರೂ ಹಾಕೊಂಬಂದ್ಬಿಟ್ರೆ ಹೆಂಗೆ ಐಡೆಂಟಿಫೈ ಮಾಡೋದು ಕಳ್ಳರು ಯಾರು ಪೊಲೀಸ್ರು ಯಾರು ಅಂತೇಳಿ? ಸೊ ಯು ಶುಡ್ ಪ್ರೌಡ್ ಆನ್ ಯುವರ್ ಡ್ಯೂಟಿ. ಆ ಬ್ಯಾಚು ಒಂದು ಹೆಮ್ಮೆ ಸಂಕೇತ, ಎಲ್ರಿಗೂ ಸಿಗಲ್ಲ.
ಸರಿನಾ ಈ ರೀತಿ ಪ್ರತಿ ಸಲ ಆಗ್ತಾ ಇದೆ. ಸೊ ಇದಕ್ಕೆ ಸೊಲ್ಯೂಷನ್ ಬೇಕು ಅಪ್ಪ ಅಂತಂದರೆ ನೀವು ಇದ್ರ ಬಗ್ಗೆ ಅವೇರ್ನೆಸ್ಸನ್ನು ಮೂಡಿಸಲೇಬೇಕು. ಸೊ ಇವರು ಇಲ್ಲಿ ನನ್ನ ತಡೆದಾಗ ಒನ್ ಅವರ್ ಮೇಲೆ ನಾನು ನಿಂತು ಮಾತಾಡಲೇಬೇಕಲ್ಲ. ಐ ಹ್ಯಾವ್ ಟು ಫೈಟ್ ಫೈ ಮರ್ ಓನ್ ರೈಟ್ಸ್. ಸೊ ನಾವು ನಮ್ಮ ಹಕ್ಕುಗಳಿಗೆ ಹೋರಾಡದೇ ಇದ್ದರೆ ನಾವು ಸ್ವತಂತ್ರ ದೇಶದಲ್ಲಿದ್ದು ಪ್ರಯೋಜನ ಏನು? ಸೊ ಹಂಗಂತೇಳಿ ನಾನು ಆರ್ಗ್ಯೂ ಮಾಡಿದ್ದೀನಿ, ಮಾತಾಡಿದ್ದೀನಿ. ಸೊ ನಾನು ಎಲ್ಲೂ ಕೂಡ ರ್ಯಾಶಾಗಿ ಬಿಹೇವ್ ಮಾಡಿಲ್ಲ, ಏನೂ ಮಾಡಿಲ್ಲ. ಆದರೂ ಕೂಡ ರೆಸ್ಪೆಕ್ಟೆಡ್ ಆಫೀಸರ್ಸು, ಅವ್ರ ಹೈಯರ್ ಆಫೀಸರ್ಸು ನನ್ನ ನಂಬರ್ ಬರ್ಕೊಂಡು ಹೋಗೋದು, ಗಾಡಿ ನಂಬರ್ ಪ್ಲೇಟ್ ಫೋಟೋ ಹೊಡ್ಕೊಂಡು ಹೋಗೋದು, ಹೋಗ್ಬಿಟ್ಟು ನಾನು ಎಫ್ ಐ ಆರ್ ಹಾಕ್ತೀನಿ, ಗಾಡಿ ಸೀಸ್ ಮಾಡ್ತೀನಿ, ನಿನ್ನ ಜೀವನ ಹಾಳು ಮಾಡ್ತೀನಿ ಅಂತೇಳಿ ಎಲ್ಲ ಧಮಕಿ ಹಾಕ್ಬಿಟ್ಟು ಹೋಗಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಮತ್ತು ನನ್ನ ಗಾಡಿಯನ್ನು ನಂಬರ್ ಹೊಡೆದಾಗ ಇವ್ರ ಹತ್ರ ಇದೆ ಅಂತಂದರೆ ನಮ್ಮ ಮನೆ ಅಡ್ರೆಸ್ ಗೊತ್ತಾಗುತ್ತೆ. ಸೊ ಅಲ್ಲಿ ಬಂದುಬಿಟ್ಟು ನಮ್ಮ ಮಹಾರಾಷ್ಟ್ರದಲ್ಲಿರೋ ನಮ್ಮ ಫ್ಯಾಮಿಲಿಗಳಿಗೆ ಟಾರ್ಚರ್ ಮಾಡೋದು, ನಮ್ಮ ಆಫೀಸ್ ಬಂದುಬಿಟ್ಟು ನಮ್ಮ ವರ್ಕರ್ಗಳಿಗೆ ಟಾರ್ಚರ್ ಮಾಡೋದು, ಈ ಥರ ಎಲ್ಲ ಏನೇ ಆದರೂ ಕೂಡ ಇವರೇ ರಿಸ್ಪಾನ್ಸಿಬಲ್ಲು, ಕರ್ನಾಟಕ ಪೊಲೀಸ್ ಆ್ಯಂಡ್ ಪೊಲಿಟಿಷಿಯನ್ಸೇ ರಿಸ್ಪಾನ್ಸಿಬಲ್ ಅಂತ ನಾನು ಹೇಳ್ತೀನಿ, ಸರಿನಾ? ಸೊ ನಾನು ಈ ವಿಡಿಯೋನ ಪಬ್ಲಿಕ್ಲಿ ಮಾಡ್ತಾ ಇದ್ದೀನಿ. ಸೊ ನನಗೆ ಈಗ ನಾನು ಬಿಜಾಪುರಕ್ಕೆ ಹೋಗಬೇಕಾಗಿತ್ತು, ಟೈಮ್ ಆಗಿದೆ, ಹೋಗೋಕ್ಕಾಗ್ತಾ ಇಲ್ಲ. ಸೊ ಐ ಆಮ್ ಗೋಯಿಂಗ್ ಬ್ಯಾಕ್ ಟು ಪುಣೆ. ಸೊ ನಾನು ಪುಣೆಗೆ ಹೋಗ್ತಾ ಇದ್ದೀನಿ, ಯಾಕಂದರೆ ನಾಳೆ ಮಹಾರಾಷ್ಟ್ರ ಟೂರಿಸಮ್ ಡಿಪಾರ್ಟ್ಮೆಂಟು ಮತ್ತು ಅಲ್ಲಿರುವ ಮಿನಿಸ್ಟ್ರಿಗಳ ಜೊತೆಗೆ ಸೊ ನಂದೊಂದು ಮೀಟಿಂಗ್ ಇದೆ ಇಂಪಾರ್ಟೆಂಟು. ಸೊ ಅದಕ್ಕಾಗಿ ನಾನು ರಿಟರ್ನ್ ಹೋಗಲೇಬೇಕು ಇವತ್ತು ಯಾವತ್ತೇ ಇದ್ದರೂ. ಸೊ ನಾನು ರಿಟರ್ನ್ ಹೋಗ್ತಾ ಇದ್ದೀನಿ. ಸೊ ಇವರಂತೂ ಈ ಥರ ಮಾಡಿದ್ದಾರೆ. ಸೊ ಮಾಡಿರೋದ್ರಿಂದ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದನ್ನು ಒಂದು ಎವಿಡೆನ್ಸ್ ಆಗಿ ಕೊಡ್ತಾ ಇದ್ದೀನಿ. ಸೊ ನನಗೆ ಅನ್ಯಾಯ ಆಗಿದೆ, ಎಲ್ರಿಗೂ ಕೂಡ ಆಗಿದೆ, ಇದು ಆಗ್ತಾನೆ ಇದೆ. ಸೊ ಇದು ಕೊನೆಯಾಗೋ ತನಕ ನಾನು ಬಿಡಲ್ಲ, ಸರಿನಾ? ಒಟ್ಟಿನಲ್ಲಿ ಐ ನೀಡ್ ಯುವರ್ ಹೆಲ್ಪ್, ನನಗೆ ನಿಮ್ಮ ಸಪೋರ್ಟ್ ಬೇಕು, ಸಹಾಯ ಬೇಕು. ಸೊ ಇದನ್ನು ಅವೇರ್ನೆಸ್ಸನ್ನು ಮೂಡಿಸಿ ಸೊ ನನಗೆ, ನಮ್ಮ ಫ್ಯಾಮಿಲಿನವರಿಗೆ, ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡೋರಿಗೆ, ನಮ್ಮ ಎಲ್ಲ ವೆಹಿಕಲ್ಸ್ಗಳಿಗೆ, ಸ್ಟಾಫ್ ಮೆಂಬರ್ಸ್ಗಳಿಗೆ, ಸ್ಟೂಡೆಂಟ್ಸ್ಗಳಿಗೆ ಏನೇ ಆದರೂ ಕೂಡ ಇವರೇ ರಿಸ್ಪಾನ್ಸಿಬಲ್ಲು. ಸೊ ನಾನು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಆದ ಕೋರ್ಟ್ಗೂ ನ್ಯಾಯಾಧೀಶರಿಗೂ ಕೂಡ ಇದೇ ಒಂದು ಎವಿಡೆನ್ಸ್ ಆಗಿ ವಿಡಿಯೋವನ್ನು ಕೊಡ್ತಾ ಇದ್ದೀನಿ. ಸೊ ನನಗೆ ಏನೇ ಆದರೂ ಕೂಡ ಕರ್ನಾಟಕ ಪೊಲೀಸೇ ರಿಸ್ಪಾನ್ಸಿಬಲ್ ಅಂತೇಳಿ ನಾನು ಇದನ್ನು ಒಂದು ಎವಿಡೆನ್ಸ್ ಥರನೇ ವಿಡಿಯೋ ಕೊಟ್ಬಿಟ್ಟು, ಪ್ರೂಫ್ಸ್ಗಳೇನಿದೆ ಕೊಟ್ಬಿಟ್ಟು ಇದಕ್ಕಾಗಿ ಒಂದು ಅವೇರ್ನೆಸ್ ಮೂಡಿಸ್ತಾ ಇದ್ದೀನಿ. ಇದಕ್ಕೂ ಕೊನೆಯಾಗೋ ತನಕ ನೀವು ಬಿಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಅವರೀಗಂತೂ ಇಲ್ಲಿಂದ ಹೋಗಿದ್ದಾರೆ, ನಾನಿನ್ನು ಇದೇ ಲೊಕೇಶನಲ್ಲಿ ನಿಂತಿದ್ದೀನಿ. ಬಟ್ ಐ ಆಮ್ ಇನ್ ದ ಸ್ಪಾಟ್ ನೌ, ನಾನು ಈಗಲೂ ಕೂಡ ಸ್ಪಾಟಲ್ಲೇ ಇದ್ದೀನಿ, ಇಲ್ಲೇ ಇದ್ದೀನಿ. ಬೆಳಗ್ಗೆಯಿಂದ ಊಟ ಇಲ್ಲ, ಏನೂ ಇಲ್ಲ, ಜಸ್ಟ್ ಏನೋ ಬಾಯಾರಿಕೆ ಆಗ್ತಾಯಿದೆ ಅಂತೇಳಿ ನೀರು ಕುಡಿಯೋಕೆ ನಿಲ್ಲಿಸಿದ್ರೆ ಇಷ್ಟು ಅವಾಂತರಗಳು. ಹಿಂದ್ಗಡೆಯೂ ಕೂಡ ನಮ್ಮದೊಂದು ಗಾಡಿ ಬರ್ತಾ ಇತ್ತು, ಸೊ ಅವ್ರ ಜೊತೆನೂ ಕೂಡ ಹಂಗೆ ಬಿಹೇವ್ ಮಾಡಿದರೆ, ಮುಂದೆ ಒಂದು ಗಾಡಿ ಹೋಗಿತ್ತು, ಅವರು ಕೂಡ ಅದನ್ನೇ ಹೇಳ್ತಾಯಿದ್ರು. ಸರ್, ನಾವು ಯಾಕೆ ಮಾಡ್ಬೇಕು ಸರ್ ಕರ್ನಾಟಕದಲ್ಲಿ, ಏನಿದೆ ಅಂತೇಳಿ ಮಾಡಬೇಕು ಅಂತ ಕೇಳಿದರು. ಬಟ್ ನಾನು ಹೇಳಿದೆ, ರಿಸ್ಪೆಕ್ಟ್ ಎವ್ರಿ ಸ್ಟೇಟ್, ಎಲ್ಲ ಸ್ಟೇಟ್ಗಳನ್ನ ರಿಸ್ಪೆಕ್ಟ್ ಮಾಡಿ. ಇಲ್ಲಿ ಕೂಡ ಇದೆ, ಸಾವಿರಾರು ವರ್ಷಗಳ ಪುರಾತನ ಭಾಷೆ ಇದೆ, ಇತಿಹಾಸ ಇದೆ. ಸೊ ನಾನು ಇಲ್ಲಿ ಎಜುಕೇಷನನ್ನು ಪಡೆದುಕೊಂಡು ಹೋಗಿದ್ದೀನಿ. ಐ ಪ್ರೌಡ್ ಟು ಬಿ ಕೆ ಎಲ್ ಇ ಸ್ಟೂಡೆಂಟ್ ಅಂತ ಹೇಳಿ ಅವ್ರು ಡಿಮೋಟಿವೇಟ್ ಆದಾಗ ಮೋಟಿವೇಟ್ ಮಾಡ್ಕೊಂಡು ಹೋಗಿದ್ದೀನಿ. ಸೊ ನಾನಂತೂ ನನ್ನ ಹಗ್ಗೋಸ್ಕರ ಹೋರಾಡ್ತಾ ಇದ್ದೀನಿ. ಸೊ ಎಲ್ಲ ಟೂರಿಸ್ಟ್ಗಳ ಪರವಾಗಿ ನಾನು ಈ ಕೆಲಸವನ್ನು ಮಾಡ್ತಾ ಇದ್ದೀನಿ. ಒಂದು ವೇಳೆ ಇವ್ರು ಏನೇ ಆದರೂ ಕೂಡ, ಏನೇ ಮಾಡಿದರೂ ಕೂಡ ಇವರೇ ಹೊಣೆ, ಏಕೆಂದರೆ ನಮ್ಮದೆಲ್ಲ ಗಾಡಿಗಳು ಓಡಾಡ್ತಾ ಇವೆ, ಟೀಮ್ ಮೆಂಬರ್ಸ್ಗಳಿದ್ದಾರೆ, ಇನ್ನೂ ಕರ್ನಾಟಕದಲ್ಲೇ ಇದ್ದಾರೆ ಅವರು. ಸೊ ಏನೇ ಆದರೂ ಕೂಡ ಎಲ್ಲದಕ್ಕೂ ಕೂಡ ಇವರೇ ರೆಸ್ಪಾನ್ಸಿಬಲ್ ಅಂತೇಳಿ ನಾನು ಹೇಳ್ತಾ ಇದ್ದೀನಿ, ಓಪನ್ ಅಪ್ ಆಗಿ ಈ ವಿಡಿಯೋ ಪ್ರೂಫ್ ಮುಖಾಂತರ ಹೇಳ್ತಾ ಇದ್ದೀನಿ. ಸೊ ನಾನು ಕನ್ನಡಕ್ಕೋಸ್ಕರ ದುಡಿಬೇಕು, ಕರ್ನಾಟಕದಲ್ಲಿ ಸೇವೆ ಮಾಡಬೇಕು ಅನ್ನೋ ಆಸೆ ನಿಮಗಿದ್ದರೆ, ಸರಿನಾ, ಈ ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಜೊತೆಗೆ ಈ ರೀತಿ ಆದಾಗ ಯಾವ ರೀತಿ ಆಗತ್ತೆ ಅಂತೇಳಿ ಯೋಚನೆ ಮಾಡಿ, ಸರಿನಾ? ನಿಮಗೆ ನಾನಂತೂ ನಿಮ್ಮನ್ನು ನಂಬಿದ್ದೀನಿ. ಸೊ ಸಪೋರ್ಟ್ ಮಾಡಿದರೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ, ಇಲ್ಲಪ್ಪ ಅಂತಂದರೆ ಕರ್ನಾಟಕದಲ್ಲಿ ಟೂರಿಸಮ್ ರಿಲೇಟೆಡ್ ಆಯಿತು, ಎಜುಕೇಷನ್ ಆಯಿತು, ಕೋರ್ಸಸ್ ಆಯಿತು, ಸೊ ನಾನೆಲ್ಲ ಬಂದ್ ಮಾಡಿಬಿಡ್ತೀನಿ. ಸೊ ಆಫ್. ಸೊ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ಬೇಕತ್ತಂದರೆ ನೀವು ನನ್ನ ಪರವಾಗಿ ನಿಲ್ಲಿ, ಸಪೋರ್ಟ್ ಮಾಡಿ. ಸರಿನಾ? ನಾವೇನು ಕೊಲೆ ದರೋಡೆ ಭ್ರಷ್ಟಾಚಾರ ಮಾಡ್ತಾ ಇಲ್ಲ, ರೇಪ್ ಮಾಡಿರೋ ಮಿನಿಸ್ಟ್ರ್ಗಳೇ ಓಡಾಡ್ತಾ ಇದ್ದಾರೆ, ಇವರೇ ಆಫೀಸರ್ಗಳು, ಇವರು ಕಳ್ಳರ ಥರ ದುಡ್ಡು ಹಪ್ತ ವಸೂಲಿ ಮಾಡೋರು, ತಲೆ ಎತ್ಕೊಂಡು ಓಡಾಡ್ತಾ ಇರುವಾಗ ನಾವು ಸಮಾಜ ಸೇವೆ ಮಾಡೋರು, ಬಿಸ್ನೆಸ್ ಮಾಡೋರು ಈ ಥರ ಹೆದರ್ಕೊಂಡು ಓಡಾಡೋ ಅವಶ್ಯಕತೆ ಇಲ್ಲ. ಸೊ ಈ ಥರ ಪ್ರಾಬ್ಲಮ್ ಮಾಡಿಕೊಳ್ಳೋ ಅವಶ್ಯಕತೆಯೂ ಕೂಡ ಇಲ್ಲ. ಸೊ ಹೆಲ್ಪ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸಪೋರ್ಟ್ ಸಿಕ್ಕರೆ ನೆಕ್ಸ್ಟ್ ವಿಡಿಯೋ ಬರುತ್ತೆ, ಇಲ್ಲಪ್ಪ ಅಂತಂದರೆ ಬರಲ್ಲ. ಸೊ ಏನು ಮಾಡ್ತಿರೋ ನೋಡಿ. ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ, ಇಷ್ಟು ದಿನ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ, ಬೆಳೆಸಿದ್ದಕ್ಕೆ, ಉಳಿಸಿದ್ದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಯಾವತ್ತೂ ಕೂಡ ಚಿರಋಣಿಯಾಗಿರ್ತೀನಿ. ಸೊ ನಿಮಗೆ ಎಲ್ಲೇ ಕೂಡ ಮಹಾರಾಷ್ಟ್ರದಲ್ಲಿ ಬಂದಾಗ ಏನೇ ಪ್ರಾಬ್ಲಮ್ ಆದರೂ ಕೂಡ ಎನಿ ಟೈಮ್ ಕಾಂಟ್ಯಾಕ್ಟ್ ಮಾಡಿ, ನಾನು ಹೆಲ್ಪ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್.